ಆಪ್ ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನೀನು ನಮ್ ರೀನಾ ಫ್ರೆಂಡ್ ತಾನೆ? ಹೌದು ಸರ್, ಆದ್ರೆ ರೀನಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಯ್ಯೋ, ಅವಳಿಗೆ ಅವ್ರ ಅಣ್ಣ ಮದುವೆ ಆಗೋದು ಇಷ್ಟ ಇಲ್ಲ, ಅದಕ್ಕೆ ಎಲ್ಲ ಹೋಗಿದ್ದಾಳೆ. ಏನ್ ಗೊತ್ತಾ, ಮದುವೆ ಆಗ್ತಿರೋದು ಅವರು, ಜೀವನ ನಡೆಸೋದು ಅವರು, ನಮ್ ಕಷ್ಟ ನಷ್ಟ ಕಟ್ಕೊಂಡು ಅವ್ರು ಬದುಕಕ್ಕಾಗತ್ತಾ? ಹೇಳ, ಜೀವನ ನಡೆಯುತ್ತೆ ಸರ್. ಆದ್ರೂ ರಜಿತ್ ಅರಾಮ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ತ್ರಿಶೂಲ್ ಅವರೇ. ನೀವೇನು ಇಷ್ಟು ಖುಷಿ ಖುಷಿಯಾಗಿದ್ದೀರಾ? ನಿಮ್ ತಂಗಿ ರೀನಾ ಮದ್ವೆ ನೋಡೋದ್ ಬೇಡ ಅಂತ ಬೇಸರ ಮಾಡ್ಕೊಂಡು ಆಚೆ ಹೋದ್ಲಂತೆ. ರೀನಾ ನಿಮ್ಮಿಬ್ರು ಪ್ರೀತಿ ಬಗ್ಗೆ ತುಂಬಾ ಹೇಳೋಳು. ನಮ್ಮ ಅಣ್ಣ ಅವ್ರ ಹೆಂಡತಿನ ಪ್ರೀತಿಸೋ ಅಷ್ಟು ಯಾವ ಗಂಡನೂ ಅಷ್ಟು ಪ್ರೀತಿಸೋಲ್ಲ ಅಂತ. ಆದ್ರೆ ನಿಮ್ಮನ್ನ ನೋಡ್ತಾ ಇದ್ರೆ ಅದೆಲ್ಲ ಸುಳ್ಳು ಅಂತ ಅನಿಸ್ತದೆ. ಅದು ನಿಜ ಆಗಿದ್ರೆ ಅವ್ರ ಸತ್ ಒಂದ್ ವಾರಕ್ಕೆ ನೀವೀಗ ಮದುಮಗನ್ ತರ ಬದಲಾಗ್ತಾ ಇರಲಿಲ್ಲ. ಮಿಸ್ಟರ್ ರಜಿತ್, ನನ್ನ ಹೆಂಡತಿ ಸತ್ತು ಬರೀ ಒಂದ್ ವಾರ ಆಗಿರ್ಬಹುದು, ಆದ್ರೆ ನಾನು ಅದೇ ಸಂಕಟದಿಂದ ಇಡೀ ಜೀವನ ನರಳೋದು ನನ್ನ ಫ್ಯಾಮಿಲಿಯವ್ರು ಯಾರಿಗೂ ಇಷ್ಟ ಇಲ್ಲ. ಅದಕ್ಕೆ ನಾನು ಈ ಮದುವೆಗೆ ಒಪ್ಕೊಳ್ಳೋದು ಅನಿವಾರ್ಯ ಆಗಿತ್ತು. ನೀವು ಹೇಳಿದ್ರಲ್ಲ ನಾನು ಶಿವಾನಿ ಅಷ್ಟು ಪ್ರೀತಿಸ್ತಾ ಇದ್ವಿ, ಅಷ್ಟು ಹೊಂದಾಣಿಕೆ ಇತ್ತು ಅಂತ. ಅಕಸ್ಮಾತ್ ಶಿವಾನಿ ಸಾಯೋದಕ್ಕಿಂತ ಮುಂಚೆ ನನ್ನ ಜೊತೆ ಮಾತಾಡೋಕೆ ಅವಕಾಶ ಇದ್ದಿದ್ರೆ, ತ್ರಿಶೂಲ್ ನೀನು ನನ್ನ ನೆನಪಲ್ಲೇ ಕೊರಗಿ ಕೊರಗಿ ಬದುಕ್ಬೇಡ, ದಯವಿಟ್ಟು ಇನ್ನೊಂದು ಮದುವೆ ಆಗು ಅಂತ ಹೇಳಿರೋದು. ಎಕ್ಸ್ಕ್ಯೂಸ್ ಮಿ ಅಜಿತ್, ಪ್ಲೀಸ್ ಡೋಂಟ್ ಮೈಂಡ್, ಅಲ್ಲೆಲ್ಲರೂ ನನಗೋಸ್ಕರ ಕಾಯ್ತಾ ಇದಾರೆ, ಹೋಗಿ ಮದುವೆ ರೆಡಿ ಆಗಬೇಕು. ಬೈ. ನನ್ನ ಹತ್ರ ಇರೋ ನಾಗಮಣಿ ಶಕ್ತಿಯಿಂದ ಈ ಮದುವೆ ನಿಲ್ಲಿಸೋ ಪ್ರಯತ್ನ ಮಾಡ್ಲ. ಬೇಡ ಬೇಡ ಬೇಡ, ಅದನ್ನೇಗ ಉಪಯೋಗಿಸೋದು ಅಂತ ಗೊತ್ತಿಲ್ಲದೆ ಪ್ರಯೋಗ ಮಾಡಿದ್ರೆ ದೊಡ್ಡ ಅನಾಹುತನೇ ಆಗುತ್ತೆ. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ ಈಗಲೇ ಆಪ್ ಡೌನ್ಲೋಡ್ ಮಾಡಿ.